ಫಸ್ಟು 24 ಜನ ಕೊಲೆಗೆ ಸರ್ಕಾರನೇ ಕಾರಣ ಅಂತ ಹೇಳಿ ಇಬ್ಬರು ನ್ಯಾಯಾಧೀಶರು ಯಾರು ಹೈಕೋರ್ಟಿಂದ ನೇಮಕ ಮಾಡಿದ್ದಾರೆ ಅವರು ವರದಿ ಕೊಟ್ಟಿದ್ದನ್ನು ಈಗಾಗಲೇ ಬಹಿರಂಗ ಆಗಿದೆ. ಇದಕ್ಕೆ ಹೊಣೆ ಯಾರು? ಸರ್ಕಾರನೇ ಹೊಣೆ. ಯಾರು ಈ ಹೊಣೆನ ಒಪ್ಪಿಕೊಳ್ತಾರೆ? ಇದು ನೀವು ತೀರ್ಮಾನ ಮಾಡಿದ್ರಿ. ನಾವೇನು ಹೇಳ್ದೋ ನೀವೇನು ಬರೆದ್ರಿ, ನೀವು ಪಾಪ ಬರೆದಿದ್ದೀರಿ, ನೀವು ಹೇಳಿದ್ದೀರಿ. ಸೊ ಅವರು ಸರ್ಕಾರ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಹತ್ರ ಎಲ್ಲ ದಾಖಲೆಗಳು ಅವ್ರು ಏನೇನು ಸ್ಟೇಟ್ಮೆಂಟ್ ಮಾಡಿದ್ರೆಲ್ಲ ನಮ್ಮ ಹತ್ರ ಇತ್ತು. ನಾವು ಅದಕ್ಕೆ ಕೋರ್ಟ್ ಇಂಟರ್ಫೇರ್ ಆಯಿತು ಅಂತ ನಾವು ಕೆಲವು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಲಿಲ್ಲ. ಈಗ ಗೌರೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಚಾಮರಾಜನಗರದಲ್ಲಿ 24 ಜನ ಸತ್ತಿದ್ದು ನಿಜ ಅಂತ ಈಗಾಗಲೇ ವರದಿಯಾಗಿದೆ. ಸೊ ಗೌರ್ಮೆಂಟ್ ಶುಡ್ ಟೇಕ್ ಅಪ್ ದಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಂಬರ್ 1. ಎರಡನೇದು, ಮುಖ್ಯಮಂತ್ರಿಗಳು ಹೋಗಿ ಬೋರಿಂಗ್ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಿದ್ರು. ಅಲ್ಲ ರೀ, ನಾನು ಮುಖ್ಯಮಂತ್ರಿಗಳೇ, ತಮ್ಗೆ ಹೇಳೋದು ಇಷ್ಟೇ. ಈಗ ಡೆಲ್ಲಿಯವರು ನಿಮ್ಗೇನು ಕಳಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಇಂಥ ಸಂದರ್ಭದಲ್ಲಿ ಇದೇ ಪೋಲಿಯೋ ಬಂದಿತ್ತು ನಾವೆಲ್ಲ ಚಿಕ್ಕ ಹುಡುಗಿದ್ದಾಗ. ಸೆಂಟ್ರಲ್ ಗೌರ್ಮೆಂಟೇ ಇದ್ರ ಜವಾಬ್ದಾರಿ ತಗೋಬೇಕು. ಇಟ್ ಈಸ್ ನಾಟ್ ದಿ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದಿಸ್ ಟೈಪ್ ಆಫ್ ವ್ಯಾಕ್ಸಿನೇಷನ್. ಐ ಡೋಂಟ್ ನೋ ವೈ ದೇ ಆರ್ ಪುಷಿಂಗ್ ಇಟ್. ಇವ್ರು ಯಾರಿಗೂ ಮಾತಾಡೋಕ್ಕೆ ದಮ್ಮಿಲ್ಲ. ಆ 25 ಜನ ಎಂ ಪಿಗಳು ದೇವರೇ ಕಾಪಾಡಬೇಕು. ಅವ್ರ ಕ್ಷೇತ್ರಗಳಲ್ಲಿ ಏನಾದ್ರು ಒಂದು ಕಿಂಚಿತ್ ಏನಾದ್ರು ಅವರ ಧ್ವನಿ, ಯಾರು ಎಂ ಪಿಗಳು 25 ಜನ ಹೋಗೋರೆಲ್ಲ ಯಾರು ಮಾತಾಡ್ತಾ ಇದ್ದಾರ, ಇಲ್ಲ ಯಾವ್ದಾದ್ರು ಜನರುಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರ, ಯಾವ ಎಂ ಪಿನೂ ಯಾರು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಒಬ್ಬ ಎಂ ಪಿ ಏನೋ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಯ್ತು. ಅದು ಸೌತ್ ಎಂ ಪಿದು ಇಲ್ಲ ಬಿಡಿ, ಅದನ್ನು ಈಗ ಸದ್ಯಕ್ಕೆ ಸುದ್ದಿ ಬೇಡ. ಸೊ ಯಾವ ಎಂ ಪಿನೂ ಏನು ಮಾತಾಡ. ಎರಡನೇದು, ಇವ್ರು ವ್ಯಾಕ್ಸಿನ್ನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಫ್ರೀ ಕೊಡೋಕ್ಕಾಗಿಲ್ಲ ಅಂದ್ರೆ ನಾವು ಅದಕ್ಕೆ ಏನಾದರೂ ಸಹಾಯ ಮಾಡ್ತೀವಿ, ಅದು ಆಮೇಲೆ ಬರ್ತೀವಿ ನಾವು ಬೇರೆ ವಿಚಾರಕ್ಕೆ. ಈಗ 18-45 ವಯಸ್ಸಿಗೆ ಅಂತ ಹೇಳಿದ್ರು. 1ನೇ ತಾರೀಕಿಂದ ಶುರು ಮಾಡಿದ್ರು. ನಾವು ಅವತ್ತು ನೀವೇ ಹೇಳಿದ್ರಿ, ಬೋರಿಂಗ್ ಹಾಸ್ಪಿಟಲಲ್ಲಿ ಹೋಗಿ ಇನಾಗ್ರೇಟ್ ಮಾಡ್ತಾ ಇಲ್ಲ ಅಂತ ಒಂದು ಹುಡುಗಿನ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವ್ರಿಗೆ ಚುಚ್ಚಾರದ ತೋರಿಸಿದ್ರು. ತಕ್ಷಣ ಇವತ್ತು ಹೇಳ್ತಾ ಇದ್ದಾರೆ ಆಗಲ್ಲ ಅಂತ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟು ಒಂದೇ ಡಬಲ್ ಇಂಜಿನ್ ಸರ್ಕಾರ ಇದು, ಮುಂದಕ್ಕೆ ಭಾಳ ಚೆನ್ನಾಗಿ ನಡೀತದೆ, ಇದು ಸಿಂಗಲ್ ಇಂಜಿನ್ ಇಲ್ಲ ಅಂತೇಳಿ ಡಬಲ್ ಇಂಜಿನ್ ಅಂತ ಹೇಳಿದ್ರು. ಡಬಲ್ ಇಂಜಿನ್ ಈಗ ನಿಂತೋಗ್ಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟು. ಪಾಪ ಕೋರ್ಟವರು ಏನೋ ಇವ್ರಿಗೆ ಸಹಾಯ ಮಾಡೋದು, ಕೋರ್ಟವ್ರು ಪಾಪ ನಮ್ಮ ಹೈಕೋರ್ಟವರು ಒಂದಷ್ಟು ಆಕ್ಸಿಜನ್ಗೆಲ್ಲ ಮಾಡೋದು ಒಂದಷ್ಟು ಬಂತು. ಏನು ನಾವು ಅವರೇ ಕಳಿಸ್ಬಿಟ್ರು, ಡೆಲಿವರೇ ಕಳಿಸ್ಬಿಟ್ರು ಅಂತೇಳಿ ಇವರು ಸಭಾಶಗಿರಿ ತಗೊಳ್ತಾ ಇದ್ರು. ಯಾರು ಹೇಳೋದು ನಮಗೆ ಈಗ ಜೀವ ಉಳಿಸಿ. ಈಗ 2ನೇ ಡೋಸ್ ಇದೆಯಲ್ಲ, ಫಸ್ಟ್ ಡೋಸು ಮುಗಿಸ್ಬೇಕು. 18-45 ವರ್ಷದ ಮೇಲ್ಗಡೆ ಇರೋರಿಗೆ ಫಸ್ಟ್ ಡೋಸು ಇನ್ನೂ ಭಾಳ ಜನಕ್ಕಾಗಿಲ್ಲ, ಸೆಕೆಂಡ್ ಡೋಸು ಇನ್ನೂ ಆಗಿಲ್ಲ, ಫಸ್ಟು ಆ ಕೆಲಸನೂ ಮಾಡಬೇಕು. ಸೊ ಎಲ್ಲ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವ್ರ ಕೈ ನಡೆಸ್ಕೊಳಕ್ಕಾಗ್ತಾ ಇಲ್ಲ, ಪ್ಲ್ಯಾನಿಂಗ್ ಇಲ್ಲ. ಆ ರೈತರು ದೇವರೇ ಕಾಪಾಡಬೇಕು ರೈತರ ಪರಿಸ್ಥಿತಿ. ಏ ಗೊಬ್ಬರ ನಾನು ನೋಡಿ ತೆಗೆದುಕೊಂಡಿದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ, ಎಲ್ಲ ಮಾಡಿದ್ದೀನಿ. ಒಬ್ಬೊಬ್ಬರು ಯಾರೋ ವಿಜಯ ಕರ್ನಾಟಕದವ್ರು, ವಿಜಯ ಕರ್ನಾಟಕದವ್ರು ಭಾಳ ಚೆನ್ನಾಗಿ ಮಾರ್ಕ್ ಹಾಕೋರು. ಡಿ ಎ ಪಿ 1200 ಇದ್ದಿದ್ದು 1900 ಆಗ್ಬಿಟ್ಟಿದೆ. ಇನ್ನೊಂದು 20-21 925 ಇದ್ದು 400 ಆಗಿದೆ. 1075 ಇದ್ದಿದ್ದು 1400 ಆಗಿದೆ. 1200 ಇದ್ದು 1700 ಆಗಿದೆ. ಇದು ಎಲ್ಲ ಅದೆಲ್ಲ ತೆಗೆದು ಕಟ್ಟಿಂಗ್ ಮಾಡಿಕೊಂಡು ಯಾರಾದ್ರು ಏನು ಹೇಳೋ ನೋಡುವ ಅಂದ್ಬಿಟ್ಟು ಸ್ವಲ್ಪ ನಾನು ಸ್ಟಡಿ ಮಾಡೋಣ ಅಂತೇಳಿ ಯಾರಾದ್ರು ಏನು ಹೇಳೋದು ಅಂತ ಇಟ್ಕೊಂಡಿದ್ದೀನಿ. ಸರ್, ಮುಖ್ಯಮಂತ್ರಿಗಳು ಸಂಜೆ 5 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ತಮ್ಮ ಡಿಮ್ಯಾಂಡ್ ಏನಿದೆ ಸರ್ ವಿಪಕ್ಷವಾಗಿ, ಅಂದ್ರೆ ಆರ್ಥಿಕ ಪ್ಯಾಕೇಜ್ ಘೋಷಣೆ ಆಗಲೇಬೇಕು ಅಂತ? ನಮ್ಮ ಡಿಮ್ಯಾಂಡ್ 10,000 ರೂಪಾಯಿ ಪ್ರತಿ ಕುಟುಂಬಕ್ಕೂ ಕೊಡಬೇಕು, ಗೊಬ್ಬರದ ಬೆಲೆ ಕಡಿಮೆ ಮಾಡಬೇಕು, ಯಾರ್ಯಾರು ತರಕಾರಿ ಎಲ್ಲ ಬೆಳೆದಿದ್ದಾರೆ, ಯಾರು ಹೂವು ಬೆಳೆದಿದ್ದಾರೆ, ಯಾರು ಲಾಸ್ ಆಗಿದ್ದಾರೆ ಅವ್ರಿಗೆಲ್ಲ ದುಡ್ಡನ್ನು ಕೊಡಬೇಕು. ಯಾರಿಗೆ ಈ ಒಂದು ಲಾಕ್ಡೌನಿಂದ ಯಾರ್ಯಾರಿಗೆ ನಮ್ಮ ವೃತ್ತಿಯನ್ನು ಹಳ್ಳಿಗಳಲ್ಲಿ ಕಾಪಾಡ್ಕೊಂಡು ಬಂದವರು, ನಗರದಲ್ಲಿ ಕಾಪಾಡ್ಕೊಂಡು ಬಂದವರು, ಜಿಮ್ ಅವರು, ಆರ್ಟಿಸ್ಟ್ಗಳು, ಅವ್ರಿಗೆಲ್ಲರಿಗೂ ಕೂಡ ಫೈನಾನ್ಷಿಯಲ್ ಪ್ಯಾಕೇಜ್ ಅನೌನ್ಸ್ ಆಗಬೇಕು, ಫ್ರೀ ದುಡ್ಡು ಸಿಗಬೇಕು. ಆಮೇಲೆ ಇವ್ರು ನಿಮ್ಮ ಕೈಲಿ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅವ್ರು ನೋಡಿ 2 ಲಕ್ಷ ಆಗ್ತಿತ್ತು ಎವ್ರಿ ಡೇ,
ಅವ್ರು ಅಶ್ವತ್ಥ ನಾರಾಯಣ ಏನೋ ದೊಡ್ಡ ಜವಾಬ್ದಾರಿ ತೆಗೆದುಕೊಂಡ್ರು, ಅದೇನೋ ಇಂಟರ್ನ್ಯಾಷನಲ್ ಇದು ಬಿಡ್ ಮಾಡ್ತೀವಿ ಅಂದ್ಕೊಂಡು ಬೇರೆ ಏನೋ, ಈಗ ಬರೀ 125,000 ಮಾಡ್ತಾ ಇದ್ದಾರೆ. ಮಾಡಿ 2 ಲಕ್ಷ ಮಾಡಿ, ಏನು ತೊಂದರೆ ಇದೆ ನಿಮಗೆ? ಬಂದರೆ ಪಾಸಿಟಿವ್ ಬಂದರೆ ಅವನಿಗೆ ಇದನ್ನು ನೀವು ಬೆಡ್ಗಳು ಪ್ರೊವೈಡ್ ಮಾಡಿ, ಹೆಲ್ತ್ ಫೆಸಿಲಿಟೀಸ್ ಕೊಡಿ ನೀವು. ಅದನ್ನು ಯಾಕೆ 125,000 ಇವತ್ತು ಟೆಸ್ಟಿಂಗ್ ಯಾಕೆ ಕಡಿಮೆ ಮಾಡಿದಿರಿ ನೀವು? ಬೇಕು ಅಂತ ನಂಬರ್ನ ಜಾಸ್ತಿ ಮಾಡಬೇಕು ಅಂತ ಮಾಡಿದಿರಿ. ಆಮೇಲೆ ಯಾವುದು ಇಂಟರ್ನ್ಯಾಷನಲಲ್ಲಿ ಇದಂತ ಬಿಡ್ ಅಂತ ಗ್ಲೋಬಲ್ ಟೆಂಡರ್ ಕಾಯ್ತಾ ಇದ್ದೀನಿ, ಇದ್ದೀನಿ ಟೆಂಡರ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಯಾರ್ಯಾರ ಹತ್ರ ಟೆಂಡರ್ ಆಯ್ತಾ ಇದೆ, ಯಾರ್ಯಾರ ಹತ್ರ ಮಾತುಕತೆ ಆಗ್ತಾ ಇದೆ, ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ನಾವು. ಸರ್, ಆರ್ಥಿಕ ಪ್ಯಾಕೇಜ್ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು 4 ದಿನದ ಹಿಂದೆ ಹೇಳಿದರು. ಹಾಗಾದ್ರೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಸರ್? ಈಗ ಅಂದರೆ EMI ವಿಚಾರ, ಬಡ್ಡಿಗಳಿರ್ಬೋದು, ಎಲ್ಲರಿಗೂ ಕೊಡಲೇಬೇಕ್ರಿ. ಬ್ಯಾಂಕರ್ಸ್ ಮೀಟಿಂಗ್ ಕರೀಲೇಬೇಕು, ಬಡ್ಡಿನ ಮನ್ನಾ ಮಾಡಿಸ್ಲೇಬೇಕು. ಇವರು ಎಲ್ಲ ಕಂಪ್ಲೀಟ್ ಬರೀ ಸೂಯಿಸೈಡ್ಗಳು ಜಾಸ್ತಿ ಆಯ್ತದೆ, ಆ ಸೂಯಿಸೈಡ್ಗೆಲ್ಲ ಇವರೇ ಕಾರಣ ಆಗಬೇಕಾಯ್ತದೆ. ಜನಕ್ಕೆ ಪಾಪ ಹಾಸ್ಪಿಟ್ಲ್ ಬಿಲ್ಲನ್ನು ವೇ ಆಫ್ ಮಾಡಬೇಕಾಯ್ತದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರ್ಕಾರದಿಂದ ಕಳಿಸಿದಂಥ ಎಲ್ಲ ಪೇಷೆಂಟ್ಗಳಿಗೆ ಕೂಡ ಫ್ರೀ ಏಡನ್ನು ಕೊಟ್ಟು ಗೌರ್ಮೆಂಟೇ ಬಿಲ್ಲೇ ಕೊಡಬೇಕಾಗ್ತದೆ. ಈ ಕೆಲಸನ ನೀವು ಮಾಡಬೇಕಾಗ್ತದೆ. ಸೆಂಟ್ರ್ ಮೇಲೆ ನೀವೇ ವ್ಯಾಕ್ಸಿನ್ ಕಟ್ಕೊಡಿ ಅಂತ ಕೇಳ್ರಿ. ನೀವು ಯಾಕೆ ನಮ್ಮ ರಾಜ್ಯದ ಹಾಕ್ಬೇಕು ದುಡ್ಡು? ನಮ್ಮ ರಾಜ್ಯಕ್ಕೆ ಇರೋವಂಥದ್ದಕ್ಕೆ ನೀವು ಮಾಡಿ. ಕೇಂದ್ರ ಸರ್ಕಾರನೇ ಯು ಶುಡ್ ಬೇರ್ ದಿ ಎಂಟೈರ್ ಕಾಸ್ಟ್ ಆಫ್ ವ್ಯಾಕ್ಸಿನ್. ದಿಸ್ ಇಸ್ ಎ ಪಾಲಿಸಿ ವರ್ಲ್ಡ್ ವೈಡ್, ನಾಟ್ ಇನ್ ಇಂಡಿಯಾ. ಸೊ ಇಂಡಿಯಾಲೂ ಕೂಡ ಫ್ರೀ ವ್ಯಾಕ್ಸಿನ್ನ ಸ್ಟೇಟ್ ಮೇಲೆ ಹಾಕ್ತೆ, ನೀವೇ ಇದನ್ನು ನಡೆಸ್ಬೇಕು. ಕೇಂದ್ರ ಸರ್ಕಾರ ಹೇಳಿದೆ ಹೈಕೋರ್ಟಲ್ಲಿ, ಈಗ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಪಾಲಿಸಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅಂತ ಪಟ್ಟರು. ಇಡೀ ಅವ್ರ ಮೇಲೆ ರಾಜ್ಯ ಸರ್ಕಾರದೂ ತಪ್ಪಿದೆ, ಕೇಂದ್ರ ಸರ್ಕಾರದೂ ತಪ್ಪಿದೆ. ಸಿದ್ದರಾಮಯ್ಯ ಅವರು ಒಂದು ಪತ್ರ ಬರೆದಿದ್ದೆ ಸರ್, ಆರ್ಥಿಕ ಸಂಪತ್ತು ಕರೆಕ್ಟ್, ಸಿದ್ದರಾಮಯ್ಯ ಅವ್ರು ಬರೆದಿರೋದು ಕರೆಕ್ಟು, ಅದನ್ನು ಕೊಡಬೇಕು.